ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲ ಸ್ಟೂಡೆಂಟ್ಸ್ಗಳು ಬಹಳ ದಿವಸದಿಂದ ಕೇಳ್ತಾ ಇದ್ರು, ಪದೇ ಪದೇ ಒಂದೇ ಕ್ವಶನ್ನ ಕೇಳ್ತಾ ಇದ್ರು. ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದಲ್ಲಿ KCET ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಬಟ್ ನನಗೆ ಆ ಸೀಟ್ ಇಷ್ಟ ಇಲ್ಲ, ಹೇಗೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕು? ಸೈ ರೈಟ್, ಇದರ ಜೊತೆ ಬಹಳಷ್ಟು ಜನ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು ಅಂಥೇಳಿ KA ವೆಬ್ಸೈಟ್ಗೆ KA ಆಫೀಸಿಗೆ ಹೋದಾಗ KAದವರು 5 ಪಟ್ಟು ದುಡ್ಡನ್ನು ತುಂಬಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಸ್ಟ್ರೈಕ್ ಮಾಡಿದ ಮೇಲೆ KAದವರು ಒಂದು ಫೈನಲ್ ಅವಕಾಶವನ್ನು ಕೊಡೋ ಹಾಗೆ ನಮಗೆ ಕೊಡಿ ಅಂಥೇಳಿ ಗೌರ್ಮೆಂಟಿಗೆ ಒಂದು ಲೆಟರ್ನ ಬರೆದಿದ್ರು. ಈಗ ಗೌರ್ಮೆಂಟವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಸೀಟನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ. ಸೊ ಸೀಟನ್ನು ಕ್ಯಾನ್ಸಲೇಷನ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ಕೇಳಿಸ್ಕೋಬೇಕು ಅಂತಂದರೆ, ಈಗ ಆಲ್ರೆಡಿ ನಿಮಗೆ ಸೀಟ್ ಅಲಾಟ್ ಆಗಿರ್ತದೆ, ಅದು ತನ್ನಿಂದ ತಾನೇ ಕ್ಯಾನ್ಸಲ್ ಆಗ್ತದೆ ಅಂಥೇಳಿ ಹಾಗೆ ಬಿಟ್ಟಿರ್ತೀರಿ. ಅದರ ಜೊತೆ ಯಾರಿಗೆ ಸೀಟ್ ಅಲಾಟ್ ಆಗಿದೆ ಮತ್ತು ಅಡ್ಮಿಷನನ್ನು ಕೂಡ ತೊಗೊಂಡಿದ್ದೀರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ, ಬಟ್ ನನಗೆ ಈಗ ಆ ಸೀಟ್ ಇಷ್ಟ ಇಲ್ಲ ಅಂಥೇಳಿ ನಿಮಗೆ ಅನಿಸ್ತಾ ಇದೆ, ಅಂತಹ ಸ್ಟೂಡೆಂಟ್ಗಳು ಕೂಡ ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೇಬೇಕು. ಯಾರು ಸುಮ್ಮನೆ ಕೂತ್ಕೊಂಡಿದ್ದೀರಿ, ನನಗೆ ಸೀಟ್ ಅಲಾಟ್ ಆಗಿದೆ ಬಟ್ ಅದು ಕ್ಯಾನ್ಸಲ್ ತಾನೇ ಆಗ್ತದೆ ಅಂಥೇಳಿ, ಯಾಕಂದರೆ ಒಂದೆರಡು ಯೂಟ್ಯೂಬ್ ಚಾನಲ್ಲೂ ಕೂಡ ಹೇಳಿದರು ನೀವೇನೂ ಮಾಡಲಿಲ್ಲ ಅಂದರೆ ಆ ಸೀಟ್ ಕ್ಯಾನ್ಸಲ್ ಆಗ್ತದೆ ಅಂಥೇಳಿ, ಬಟ್ ನಾನೀಗ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಹಾಗೆ ಆ ಸೀಟನ್ನು ಬಿಟ್ಟ್ರಿ ಅಂತಂದರೆ, ಈಗ ಒಂದು 5,000 ರೂಪಾಯಿಯ ಮುಖ ನೋಡಿಕೊಂಡು ನಿಮ್ಮ ಒಂದು ಕೌನ್ಸಿಲಿಂಗನ್ನು, ಅಂದರೆ ನೀವು ಮುಂದೇನು ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗ್ತೀರಿ, ಯಾವುದೇ ಕೌನ್ಸಿಲಿಂಗಲ್ಲಿ KE ಅಂಡರ್ ನೀವು ಇನ್ವಾಲ್ವ್ ಆಗದೇ ಇರೋ ಹಾಗೆ ನಿಮ್ಮನ್ನು ತಡೆಯಬಹುದು KAದವರು. ಲೀಗಲ್ ಆ್ಯಕ್ಷನ್ ತಗೋತೀನಂತ ಹೇಳಿದರು, ಅದೇ ಲೀಗಲ್ ಆ್ಯಕ್ಷನ್ ಅಂತಂದರೆ ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾರೂ ಕೂಡ ಈಗ ಇದನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಲಾಸ್ಟ್ ಚಾನ್ಸ್ ಟು ಕ್ಯಾನ್ಸಲ್ ಯುವರ್ ಅಲಾಟೆಡ್ ಸೀಟ್ ಇನ್ KCET 2020. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಅದಕ್ಕಿಂತ ಮುಂಚೆ ಹೇಳಿಬಿಡ್ತೀನಿ, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಅಶ್ವಥ್ ನಾರಾಯಣ್ ಅವರು, ಅಂದರೆ ಸೊ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರು, ಒಂದು ಲೆಟರ್ನ ಬರೆದಿದ್ರು AICTE ನ್ಯೂ ದೆಲ್ಲಿ ಅವರಿಗೆ, ನಮ್ಮಲ್ಲಿ ಒಂದಷ್ಟು ಸೀಟ್ಗಳು ಉಳಿದಿವೆ, ಆ ಸೀಟನ್ನು ನಾವು ಹಂಚ್ಕೋಬೇಕು ಅಂತಂದರೆ ನಮಗೆ ಇನ್ನೊಂದು ಎಕ್ಸ್ಟೆಂಡೆಡ್ ರೌಂಡನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ. ಸೊ AICTE ಅವರು ಅಪ್ ಟು 15th January 2021 ಟೈಮನ್ನು ಕೊಟ್ಟಿದ್ದಾರೆ, ಅದಕ್ಕೆ KAದವರು ಒಂದು ಫೈನಲ್ ವೇಕೆನ್ಸಿ ರೌಂಡನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಸೀಟ್ ಇದುವರೆಗೆ ಅಲಾಟ್ ಆಗಿಲ್ಲ ಅವರಿಗೂ ಕೂಡ ಇದು ಒಂದು ಖುಷಿಯ ವಿಚಾರ. ಸೊ ಅಲಾಟ್ ಮಾಡ್ತಾರೆ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿದೆ. ಸೊ ಅದಾದಮೇಲೂ ಕೂಡ ಈಗ ಫೈನಲ್ ವೇಕೆನ್ಸಿ ರೌಂಡ್ ಒಂದು ಉಳಿದಿರ್ತದೆ, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರು ಭಾಗವಹಿಸ್ಬೋದು, ಯಾರು ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ, ಇವೆಲ್ಲವನ್ನು ಕೂಡ ಆದಷ್ಟು ಬೇಗ ಇನ್ ಡ್ಯೂ ಕೋರ್ಸ್ KA ವಿಲ್ ಅನೌನ್ಸ್ ದ್ಯಾಟ್ ಇನ್ ದ KA ವೆಬ್ಸೈಟ್, ರೈಟ್. ಸೊ ಈಗ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತೀನಿ. ಕ್ಯಾನ್ಸಲೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ವೆರಿ ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಸೊ ದ ಪ್ರೊವಿಷನಲ್ ಈಸ್ ಗಿವನ್ ಟು ಸರೆಂಡರ್ ಅವರ್ ಕ್ಯಾನ್ಸಲ್ ಆಫ್ ದ ಸೀಟ್ ಓನ್ಲಿ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಟು ಸೀಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮತ್ತೆ ಕಮೆಂಟಲ್ಲಿ ಕೇಳಲಿಕ್ಕೆ ಹೋಗಬೇಡಿ, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿದೆ, ನಾನು ಅಡ್ಮಿಷನ್ನ ತೊಗೊಂಡಿದ್ದೀನಿ, ನಾನು ಕ್ಯಾನ್ಸಲ್ ಮಾಡ್ಕೋತೀನಿ, ನಿಮಗೆ ಅವಕಾಶ ಇಲ್ಲ. KAದವರು ಹೇಳೋ ಪ್ರಕಾರ ನಿಮಗೆ ಇದರಲ್ಲಿ ಅವಕಾಶ ಇಲ್ಲ. ಸೊ ಇದರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಓನ್ಲಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಲಾಟೆಡ್ ದ ಸೀಟ್ ವಿತ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಟೇಕ್ ದ DD ಆಫ್ 5,000 ರುಪೀಸ್. ಎಷ್ಟು? 5,000 ರುಪೀಸ್ DDಯನ್ನು ತೊಗೊಳ್ಬೇಕು. ಸೊ ಅದನ್ನು ಇನ್ ಫೇವರ್ ಆಫ್, ರಿಮೆಂಬರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಬ್ಯಾಂಗ್ಳೂರ್ ಅವರ ಹೆಸರಿನಲ್ಲಿ DDಯನ್ನು ತೆಗೆಸ್ಬೇಕು. ಮತ್ತು ನಿಮ್ಮ ಒಂದು ಡಿಮ್ಯಾಂಡ್ ಡ್ರಾಫ್ಟ್ ಪೆನಾಲ್ಟಿಯನ್ನು ಇನ್ ಬಿಟ್ವೀನ್ 6/1/2021 8/1/2020 ಮಾತ್ರ ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ 5:30 ತನಕ. ಸೊ DDಯನ್ನು ಎಷ್ಟು ರೂಪಾಯಿ ತೆಗಿಬೇಕು? 5,000 ರುಪೀಸ್ DDಯನ್ನು ತೆಗೆಸ್ಬೇಕು ಇನ್ ಫೇವರ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಬೆಂಗಳೂರು. ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ದೋಸ್ ವಾಂಟ್ ಟು ಸರೆಂಡರ್ ದ ಸೀಟ್ ಆಫ್ಟರ್ ಫೈನಲ್ ವೇಕೆನ್ಸಿ ರೌಂಡ್ ಸಚ್ ಕ್ಯಾಂಡಿಡೇಟ್ಸ್ ಅಂತಂದರೆ, ಈಗ ನಿಮಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಫೈನಲ್ ವೇಕೆನ್ಸಿ ರೌಂಡ್ ಆದಮೇಲೆ ಏನಾದರೂ ಮತ್ತೆ ನೀವು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತಂದರೆ, ದೆರ್ ಈಸ್ ನೋ ವೇ. ಯು ಹ್ಯಾವ್ ಟು ಪೇ ದ ಫೀಸ್ ಪ್ಲಸ್ 5 times ದ ಫೀಸ್ ಆ್ಯಸ್ ಪೆನಾಲ್ಟಿ ಅಮೌಂಟ್. ಅಂದರೆ ಈಗ ಕ್ಯಾನ್ಸಲ್ ಮಾಡಿಕೊಂಡ್ರೆ ಬಹಳ ಬೆಟರ್. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನಾನು ಈ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತಂದರೆ, ನೀವು 5 ಪಟ್ಟು ಶುಲ್ಕವನ್ನು ಪೇ ಮಾಡಬೇಕಾಗ್ತದೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದರ ಜೊತೆ ಪ್ರೊಸೀಜರ್ನ ಹೇಳಿಬಿಡ್ತೀನಿ. UGC 2020 ಪ್ರೊಸೀಜರ್ ಫಾರ್ ಕ್ಯಾನ್ಸಲೇಷನ್ ಆಫ್ ದ ಸೀಟ್ ಹೇಗೆ? ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಒಂದು PDF ಅಲ್ಲೇ ಕೆಳಗಡೆ ನೀವು ಕಾಣಿಸ್ತದೆ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಆ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕು.
ರೈಟ್. ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತಂದರೆ, ಸೊ ಬ್ಲಾಕ್ ಲೆಟರಲ್ಲಿ ಅಂದರೆ ಬೋಲ್ಡ್ ಲೆಟರ್ದಲ್ಲಿ ಅದನ್ನು ಫಿಲ್ ಮಾಡಬೇಕು, ಅಂದರೆ ದಪ್ಪ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಲೆಟರ್ದಲ್ಲಿ ಅದನ್ನು ಫಿಲ್ ಮಾಡಬೇಕು. ಸೊ ಆ ಒಂದು ಕೆ ಇ ವೆಬ್ಸೈಟ್ ಅಪ್ಲಿಕೇಶನ್ ಫಾರ್ಮ್ ಇದನ್ನು ಈ ಒಂದು ವೆಬ್ಸೈಟಲ್ಲೇ ಇದೆ. ಕೆ ಇ ವೆಬ್ಸೈಟಲ್ಲಿ ಈ ಒಂದು ಪಿ ಡಿ ಎಫ್ ಏನು ಬಿಟ್ಟಿದ್ದಾರೆ, ಇದರ ಲಾಸ್ಟಿಗೆ ಕೊಟ್ಟಿದ್ದಾರೆ ಅಂತ ನಾನೀಗ ತೋರಿಸಿದೆ. ಹೌದಾ? ಇದಾದಮೇಲೆ ಯು ಹ್ಯಾವ್ ಟು ಫಿಲ್ ದ್ಯಾಟ್ ಆ್ಯಂಡ್ ದೆನ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಬೇಕು. ಯು ಹ್ಯಾವ್ ಟು ಸ್ಕ್ಯಾನ್ ದ್ಯಾಟ್. ಬಹಳ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ಸ್ಟೆಪ್. ಈಗ ಇಲ್ಲಿ ಏನು ನಿಮಗೆ ಕಾಣಿಸ್ತದೆ, ಈ ಒಂದು ವೆಬ್ಸೈಟಲ್ಲಿ ಸೊ ಈ ಒಂದು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ, ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ರೈಟ್, ಫಿಲ್ ಮಾಡಿದ್ಮೇಲೆ ಸ್ಕ್ಯಾನ್ ಮಾಡಿ, ಅದಾದಮೇಲೆ ಅಪ್ಟೇನ್ ದ ಡಿಮ್ಯಾಂಡ್ ಡ್ರಾಫ್ಟ್ ಆಫ್ 5,000 rupees, 5,000 rupees ಡಿ ಡಿ ಅನ್ನು ತೆಗೀರಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಇ ಎ ಹೆಸರಿನಲ್ಲಿ. ಸೊ ಆ ಡಿ ಡಿ ಅನ್ನು ಕೂಡ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ, ಸೆಂಡ್ ದ ಸ್ಕ್ಯಾನ್ಡ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಸ್ಕ್ಯಾನ್ಡ್ ಡಿಮ್ಯಾಂಡ್ ಡ್ರಾಫ್ಟ್ ಟು ದ ಫಾಲೋವಿಂಗ್ ಮೇಲ್. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಸೊ ಸೆಂಡ್ ದ ಸ್ಕ್ಯಾನ್ಡ್ ಅಪ್ಲಿಕೇಶನ್ ಫಾರ್ಮ್, ಕ್ಯಾನ್ಸಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನು ಫಿಲ್ ಮಾಡಿರ್ತೀರಿ ಅದನ್ನು, ಪ್ಲಸ್ ನಿಮ್ಮ ಈ ಡಿಮ್ಯಾಂಡ್ ಡ್ರಾಫ್ಟನ್ನು ಈ ಒಂದು ಜಿಮೇಲ್ಗೆ, ಸೀಟ್ ಕ್ಯಾನ್ಸಲೇಷನ್ ಕೆ ಇ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ಗೆ ನಿಮ್ಮ ಕ್ಯಾಂಡಿಡೇಟ್ಸ್ ಇಮೇಲ್ ಐ ಡಿಯಿಂದ ಸೆಂಡ್ ಮಾಡಬೇಕು. ನಿಮ್ಮ ಒಂದು ಇಮೇಲ್ ಐ ಡಿಯಿಂದ ಸೆಂಡ್ ಮಾಡಬೇಕು ಆ ಪಿ ಡಿ ಎಫ್ ಫಾರ್ಮನ್ನು. ಸೊ ಆಫ್ಟರ್ ವರ್ಡ್ಸ್ ಸೆಂಡ್ ದ ಒರಿಜಿನಲ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಡಿಮ್ಯಾಂಡ್ ಡ್ರಾಫ್ಟ್ ಟು ಕೆ ಇ ಎ ಬೈ ರಿಜಿಸ್ಟರ್ ಪೋಸ್ಟ್ ಟು ಕೆ ಇ ಎ. ಒನ್ಸ್ ಅಗೇನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾರ್ಮಲ್ ಪೋಸ್ಟ್ ಮಾಡಬೇಡಿ, ಸ್ಪೀಡ್ ಪೋಸ್ಟ್ ಮಾಡಬೇಡಿ, ರಿಜಿಸ್ಟರ್ ಪೋಸ್ಟನ್ನು ಮಾಡಿ. ಅಂದರೆ ನಿಮ್ಮ ಕೈಯಲ್ಲೂ ಒಂದು ಪ್ರೂಫ್ ಇರ್ತದೆ ಅದರ ಬಗ್ಗೆ. ಸೊ ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಈ ಕೆ ಇ ಎ ಪೋಸ್ಟಲ್ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು. ರೈಟ್, ಪೋಸ್ಟಲ್ ಅಡ್ರೆಸ್ ಅಂತಂದ್ರೆ ನಿಮ್ದೇನು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಡಿಮ್ಯಾಂಡ್ ಡ್ರಾಫ್ಟನ್ನು, ಕೆ ಇ ಎ ಪೋಸ್ಟಲ್ ಅಡ್ರೆಸ್ ಅಂತಂದರೆ ಕೆ ಇ ದೋರ್ ಏನು ಅಡ್ರೆಸ್ ಇದೆ ಅದೇ ಅಡ್ರೆಸ್ಗೆ, ಮಲ್ಲೇಶ್ವರಂ 18th cross ಅದೇ ಅಡ್ರೆಸ್ಗೆ ನೀವು ಅದನ್ನು ಕಳಿಸ್ಕೊಡ್ಬೇಕು. ಒರಿಜಿನಲ್ ಮೇಲ್ಗಡೆ ಬರೀಬೇಕು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಡಿಮ್ಯಾಂಡ್ ಡ್ರಾಫ್ಟ್ ಅಂತೇಳಿ ಬರೋದು. ಈ ಒಂದು ಒರಿಜಿನಲನ್ನು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು. ಇಫ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕ್ಯಾನ್ಸಲ್ ದ ಸೀಟ್ಸ್ ಇನ್ ಪರ್ಸನ್ ಟು ಕೆ ಇ ಎ. ಬೇಡ ನನಗೆ ಕೆ ಇ ಹತ್ರನೇ ನಮ್ಮ ಮನೆ ಇದೆ, ಬೆಂಗಳೂರಲ್ಲೇ ನಮ್ಮ ಮನೆ ಇದೆ, ಪೋಸ್ಟ್ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತಂದರೆ, ನೀವು 5,000 rupees ಡಿ ಡಿ ಅನ್ನು ತೊಗೊಂಡು ಈ ಫಾರ್ಮನ್ನು ಫಿಲ್ ಮಾಡಿಕೊಂಡು ಡೈರೆಕ್ಟ್ ಕೆ ಇ ಎಗೂ ಕೂಡ ಹೋಗಬಹುದು. ರೈಟ್, ಸೊ ಇದಾದಮೇಲೆ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಈ ರೀತಿ ಕಾಣಿಸ್ತದೆ. ಸೊ ನೇಮ್ ದ ಕ್ಯಾಂಡಿಡೇಟ್ಸ್ ಬರೀರಿ. ಸೊ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಕ್ಲಿಯರ್ಲಿ. ಯು ಜಿ ಸಿ ಇ ಟಿ ನಂಬರ್ ಹಾಕಿ, ನಿಮ್ಮ ಪೋಸ್ಟಲ್ ಅಡ್ರೆಸ್ ಹಾಕಿ, ಪಿನ್ನನ್ನು ಹಾಕಿ. ಸೊ ಅದಾದಮೇಲೆ ನಿಮ್ಮ ಒಂದು ಹೆಸರು ಏನಿದೆ, ಸಿ ಈ ಒಂದು ಅಡ್ರೆಸ್ಸಿಗೆ ನೀವು ಕಳಿಸ್ಕೊಡ್ಬೇಕು. ಯಾವ ಅಡ್ರೆಸ್ಸಿಗೆ? ಸೊ ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 18th cross ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು, ಇದೇ ಅಡ್ರೆಸ್ ಕಳಿಸ್ಕೊಡ್ಬೇಕು. ಸೊ ಸಬ್ಜೆಕ್ಟ್ ನೋಡಿ, ಈ ಒಂದು ರೀತಿ ಸಬ್ಜೆಕ್ಟ್ ಇರ್ತದೆ. ಅಂದರೆ ಈ ನೀವು ಮೇಲನ್ನು ಹೇಗೆ ಮಾಡಬೇಕು ಅಂತಂದರೆ, ಮೇಲನ್ನು ಹೇಗೆ ಮಾಡಬೇಕು, ಈ ಒಂದು ಇದ್ರ ಈ ಟೈಪ್ ಮಾಡ್ಬೋದು. ಇದನ್ನು ನೀವು ಪ್ರಿಂಟೌಟ್ ತೊಗೊಂಡು ಕೂಡ ಬರೆದಿರ್ತೀರಿ. ಮೇಲಲ್ಲೂ ಕೂಡ ಈ ಒಂದು ಅಡಿಷನನ್ನು ಮಾಡಿ, ಐ ಶ್ರೀ ಆರ್ ಕುಮಾರಿ ನಿಮ್ಮ ಹೆಸರನ್ನು ಹಾಕಿ, ಯುವರ್ ನೇಮ್ ಹಾಕಿ, ಸನ್ ಆಫ್ ಡಾಟರ್ ಆಫ್ ನಿಮ್ಮ ನೇಮನ್ನು ಹಾಕಿ, ಐ ವುಡ್ ಲೈಕ್ ಟು ಕ್ಯಾನ್ಸಲ್ ಮೈ ಸೀಟ್ ಅಲಾಟೆಡ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾತ್ರ ಅವೈಲೇಬಿಲಿಟಿ ಇದೆ, ಅದನ್ನು ಹಾಕಿ. ಸೊ ಸೆಲೆಕ್ಟೆಡ್ ಡ್ಯೂರಿಂಗ್ ಯು ಜಿ ಸಿ 2020 ದ ಡೀಟೇಲ್ಸ್ ಆಫ್ ದ ಸೀಟ್ ಈಸ್ ಆಸ್ ಬಿಲೋ ಅಂತ ಇರ್ತದೆ. ಇವೆಲ್ಲ ಫಿಲ್ ಮಾಡಿ. ಹೇಗೆ? ಯು ಜಿ ಸಿ ಇ ಟಿ ನಿಮ್ಮ ರೋಲ್ ನಂಬರನ್ನು ಹಾಕಿ. ಸೊ ನಿಮಗೆ ಅಲಾಟ್ಮೆಂಟ್ ಲೆಟರ್ ಬಂದಿರ್ತದೆ, ಅಥವಾ ನಿಮ್ಮ ನಿಮಗೇನು ಒಂದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಸೊ ಯು ಜಿ ಸಿ ಇ ಟಿ ನಂಬರ್ ಹಾಕಿ, ರ್ಯಾಂಕ್ ಹಾಕಿ, ಕ್ಲೇಮ್ಡ್ ಕ್ಯಾಟಗರಿ ಯಾವ ಕ್ಯಾಟಗರಿ ಅಂಡರ್ ನಿಮಗೆ ಸೀಟ್ ಸಿಕ್ಕಿದೆ ಅನ್ನೋದನ್ನು ಹಾಕಿ, ಕಾಲೇಜ್ ಕೋಡನ್ನು ಹಾಕಿ, ಕೋರ್ಸ್ ಕೋಡನ್ನು ಹಾಕಿ, ಕೆ ಇ ಏನಾದರೂ ಫೀಸ್ ಪೇ ಮಾಡಿದರೆ. ಯಾರಿಗೆ ಅಪ್ಲೈ ಆಗ್ತದೆ ಇದು? ಆಲ್ರೆಡಿ ಫೀಸನ್ನು ಪೇ ಮಾಡಿ ಅಡ್ಮಿಷನನ್ನು ತೊಗೊಂಡಿದ್ದರೆ, ಅಥವಾ ಫೀಯನ್ನು ಪೇ ಮಾಡಿದ್ಮೇಲೆ ಅಡ್ಮಿಷನ್ ತೊಗೊಳೋದಕ್ಕೆ ಹೋದಾಗ ಗೊತ್ತಾಗ್ತದೆ ಕಾಲೇಜ್ದವರು ಮತ್ತೆ ಎಕ್ಸ್ಟ್ರಾ ಫೀಸನ್ನು ಕೇಳ್ತಾ ಇದ್ದಾರೆ, ನನಗಷ್ಟು ಕೊಡುವಂಥ ಒಂದು ಎಲಿಜಿಬಿಲಿಟಿ ಇಲ್ಲ ಅಂತ ಅನ್ನೋರು. ಸೊ ಅಂಥವರು ಫೀ ಪೇ ಮಾಡಿರುವಂಥ ಡೀಟೇಲ್ಸನ್ನು ಹಾಕಿ, ಕೆ ಇ ರೆಫರೆನ್ಸ್ ನಂಬರ್, ಬ್ಯಾಂಕ್ ಚಲನ್ ನಂಬರ್ನ ಹಾಕಿ, ಕಾಲೇಜ್ ಆ್ಯಂಡ್ ಕೋರ್ಸ್ ಸೆಲೆಕ್ಟೆಡ್ ಇನ್ ಡೀಟೇಲನ್ನು ಫಿಲ್ ಮಾಡಿ. ಇದಾದಮೇಲೆ ಐ ಆಮ್ ಸರೌಂಡಿಂಗ್ ಎಬೋ ಸೀಟ್ ಡ್ಯೂ ಟು ಅಂಥೇಳಿ ಇವೆಲ್ಲ ಇರ್ತದೆ, ಫಿಲ್ ಮಾಡಿ. ಸೊ ಇದನ್ನು ನೀವೇನು ಸ್ಕ್ಯಾನ್ ಮಾಡ್ಕೋತೀರಿ, ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಪ್ರಿಂಟ್ ತೊಗೊಂಡು ಅದನ್ನೇನು ಫಿಲ್ ಮಾಡ್ತೀರಿ, ಅದನ್ನು ಫಿಲ್ ಮಾಡಿದ್ಮೇಲೆ ಇದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಇಮೇಲ್, ನಿಮ್ಮ ಇಮೇಲಿಂದ ಕೆ ಇ ಅವರೇನು ಸೀಟ್ ಕ್ಯಾನ್ಸಲೇಷನ್ ಕೆ ಇ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ರೈಟ್, ಸೊ ಇದರ ಜೊತೆ ರಿಮೆಂಬರ್, ಐ ಎಮ್ ಹಿಯರ್ ವಿತ್ ಸರೆಂಡರಿಂಗ್ ದಿ ಡೌನ್ಲೋಡೆಡ್ ಅಡ್ಮಿಷನ್ ಆರ್ಡರ್. ಇದು ಯಾರಿಗೆ ಅಪ್ಲೈ ಆಗ್ತದೆ? ಸಿ, ನೀವು ಇನ್ನೂ ಸೀಟ್ ಅಡ್ಮಿಷನ್ ತೊಗೊಂಡೇ ಇಲ್ಲ ಅಂದರೆ ಇದು ಅಪ್ಲೈ ಆಗೋದಿಲ್ಲ. ಭಾಳಷ್ಟು ಮಂದಿ ಏನು ಮಾಡಿದ್ದೀರಿ, ಸೀಟ್ ಕ್ಯಾನ್ಸಲ್ ಆಗಿಬಿಡ್ತದೆ,
ಸೊ ನಾನು ಅಡ್ಮಿಷನ್ ತಗೊಳ್ಳಿಲ್ಲ ಅಂತಂದ್ರೆ ನನ್ನ ಸೀಟ್ ಕ್ಯಾನ್ಸಲ್ ಆಗ್ತದೆ, ಅಲಾಟ್ ಆಗಿದೆ ಈಗ. ಆದ್ರೆ ಅದಕ್ಕೆ ತಾನೇ ಕ್ಯಾನ್ಸಲ್ ಆಗ್ತದೆ ಅಂತ ಬಿಟ್ಟವ್ರು ಏನಿದ್ದೀರಿ, ಅವರು 5,000 ರೂಪಾಯಿನ ಫೀ ಪೇ ಮಾಡಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಯಾರು ಆಲ್ರೆಡಿ ಫೀಸ್ ಅನ್ನು ಪೇ ಮಾಡಿದ್ದೀರಿ ಅವ್ರು ಏನು ಮಾಡಬೇಕು, ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ನ ಮಾಡ್ಕೊಂಡಿರ್ತೀರಿ, ಆ ಅಡ್ಮಿಷನ್ ಆರ್ಡರ್ದು ಒಂದು ಕಾಪಿ ಹಾಕಬೇಕು, ವೆರಿಫಿಕೇಶನ್ ಸ್ಲಿಪ್ ಹಾಕಬೇಕು, ಕ್ಯಾಂಡಿಡೇಟ್ಸ್ ಕಾಪಿ ಆಫ್ ದ ಚಲನ್ ಹಾಕಬೇಕು, ರಿಸೀವ್ಡ್ ಬೈ ಬ್ಯಾಂಕ್ ಆರ್ ಆನ್ಲೈನ್ ಪೇಮೆಂಟ್ ಡೀಟೇಲ್ಸನ್ನು ಹಾಕಬೇಕು, ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದರೆ. ಸೊ ಇವೆಲ್ಲವನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ PDFನ್ನು ಆ ಮೇಲಿಗೆ ಕಳಿಸ್ಬೇಕು, ಅದರ ಜೊತೆ ಹಾರ್ಡ್ ಕಾಪಿಯನ್ನು ಮೇಲೆ ತೋರಿಸಿರುವಂಥ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕು, ರಿಜಿಸ್ಟರ್ ಪೋಸ್ಟ್ ಮಾಡಬೇಕು. ಸೊ ಐ ರಿಕ್ವೆಸ್ಟ್ ಯು ಟು ಕ್ಯಾನ್ಸಲ್ ದ ಮೈ ಸೀಟ್ ಆ್ಯಂಡ್ ರೀಫಂಡ್ ದ ಫೀ ಅಮೌಂಟ್ ಅಂತ ಏನಿದೆ, ಸೊ ಅದನ್ನು ಪೇ ಮಾಡಬೇಕು. ಇಲ್ಲಿ ನಿಮ್ಮ ರೀಸನನ್ನು ಬರೀರಿ, ಯಾಕೆ ನೀವು ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀರಿ, ಏನಿದೆ ಅದು ಜೆನ್ಯೂನ್ ರೀಸನನ್ನು ಬರೀರಿ. ಸೊ ಐ ಡೋಂಟ್ ವಾಂಟ್ ದ ಸೀಟ್ ಅಂತ ಬರೀರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೀಟ್ ಅಂತ ಬರೀರಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ರೀಸನ್ನು ಬರೀಬೋದು. ಸಿ ಆಲ್ರೆಡಿ ಯಾರು ಫೀಸನ್ನು ಪೇ ಮಾಡಿದ್ದೀರಿ ಅವರಿಗೆ ರೀಫಂಡ್ ಅಮೌಂಟ್, ಇದು ಯಾರಿಗೆ, ಯಾರು ಆಲ್ರೆಡಿ ಫೀಸನ್ನು ಪೇ ಮಾಡಿ ಈಗ ಕ್ಯಾನ್ಸಲೇಷನ್ ಆಫ್ ಸೀಟನ್ನು ಮಾಡ್ಕೊಳ್ತಾ ಇದ್ದೀರಿ ಅವರು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಏನು ಬ್ಯಾಂಕ್ ಡೀಟೇಲ್ಸ್ ಇದೆ, ಇಲ್ಲಿ ಫೀ ಪೇ ಮಾಡಿ ಡೀಟೇಲ್ಸನ್ನು ಪೇ ಮಾಡಿ, ಸೊ ಫಿಲ್ ಮಾಡಿ, UGCET ನಂಬರ್ ಹಾಕಿ, ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ, ರಿಲೇಷನ್ಶಿಪ್ ವಿತ್ ಕ್ಯಾಂಡಿಡೇಟ್ ಹಾಕಿ, ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಅಂದರೆ ನಿಮ್ಮ ಅಕೌಂಟ್ ನಂಬರ್ ಹಾಕಿ, IFSC ಕೋಡ್ ಹಾಕಿ, ನೇಮ್ ಆಫ್ ದ ಬ್ಯಾಂಕ್ ಹಾಕಿ, ಬ್ರಾಂಚ್ ನೇಮ್ ಆ್ಯಂಡ್ ಫೋನ್ ನಂಬರ್ ಆಫ್ ದ ಬ್ಯಾಂಕ್ ವಿತ್ STD ಕೋಡನ್ನು ಫಿಲ್ ಮಾಡಿ. ಅದಾದ ಮೇಲೆ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರ್ನ ಯಾಕೆ ಕೊಡಬೇಕು ಅಂತಂದರೆ, ನಿಮ್ಮ ಒಂದು ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದು ರೀಫಂಡ್ ಆದ ಮೇಲೆ ಆ ಒಂದು ಕ್ಯಾಂಡಿಡೇಟ್ಸ್ಗೆ ಮೆಸೇಜನ್ನು ಕಳಿಸ್ಕೊಡ್ತಾರೆ. ಅದಕ್ಕಾಗಿ ಕರೆಕ್ಟಾಗಿ ನಿಮ್ಮ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರನ್ನು ಹಾಕಿ, ಇಲ್ಲಿ ನೋಡಿ, ಮೆಸೇಜ್ ವಿಲ್ ಬಿ ಸೆಂಡ್ ಟು ದ ಎಬೋ ಮೊಬೈಲ್ ನಂಬರ್ ಬೈ ದ ಬ್ಯಾಂಕ್ ಆಫ್ಟರ್ ಕ್ರೆಡಿಟೆಡ್ ದ ಬ್ಯಾಲೆನ್ಸ್ಡ್ ಅಮೌಂಟ್ ಇಫ್ ಎನಿ ಅಂತ ಇದೆ, ಹೌದಾ. ಸೊ ಬ್ಯಾಂಕಿಂದ ನಿಮಗೆ ಡೈರೆಕ್ಟ್ ಮೆಸೇಜ್ ಬರ್ತದೆ ಕ್ರೆಡಿಟ್ ಆಗಿದೆ ಅಂಥೇಳಿ, ಮೊಬೈಲ್ ನಂಬರ್ನ ಹಾಕಿ, ಇಲ್ಲಿ ಡೇಟನ್ನು ಹಾಕಿ, ಇಲ್ಲಿ ಸಿಗ್ನೇಚರನ್ನು ಮಾಡಿ. ಸೊ ಇಷ್ಟೆಲ್ಲ ಫಿಲ್ ಮಾಡಿದ ಮೇಲೆ ಇದು ಯಾರ್ಯಾರಿಗೆ ಅಂತ ಹೇಳಿದ್ದೀನಿ, ಇನ್ನೊಂದ್ಸಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪಾರ್ಟ್ ಏನಿದೆ, ಈ ಒಂದು ಫೀ ಪೇಮೆಂಟ್ ಪಾರ್ಟ್ ಏನಿದೆ, ಈ ಬ್ಯಾಂಕ್ ಡೀಟೇಲ್ಸ್ ಏನಿದೆ, ಇದು ಆಲ್ರೆಡಿ ಪೇ ಮಾಡಿದ್ದೀರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದಲ್ಲಿ, ಅಡ್ಮಿಷನನ್ನು ಕೂಡ ತೊಗೊಂಡಿದ್ದೀರಿ, ಬಟ್ ನಿಮಗೆ ಈಗ ಆ ಸೀಟು ಇಂಟ್ರೆಸ್ಟ್ ಇಲ್ಲ, ಕ್ಯಾನ್ಸಲ್ ಮಾಡ್ಕೋಬೇಕಾಗಿದೆ ಅಂಥವರು ಮಾತ್ರ ಮಾಡಬೇಕಾಗಿರೋದು. ಈಗ ಯಾರು ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋತೀನಿ, ಈಗ ತನ್ನಿಂದಾನೇ ಸೀಟ್ ಕ್ಯಾನ್ಸಲ್ ಆಗ್ತದೆ ಅಂತ ಬಿಟ್ಟಿದ್ರಿ, ಅಂಥವರು ಕೂಡ ನೆಗ್ಲೆಕ್ಟ್ ಮಾಡ್ದೇನೆ, ಯು ಹ್ಯಾವ್ ಟು ಪೇ 5,000 ರುಪೀಸ್ ಆಸ್ ಪೆನಾಲ್ಟಿ. ಯಾಕಂದರೆ ಫ್ಯೂಚರಲ್ಲಿ ನೀವು ಯಾವುದೇ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗದೇ ಇರೋ ಹಾಗೆ ಕೈ ಎದುರು ಮಾಡುವಂಥ ಚಾನ್ಸಸ್ ಇರ್ತದೆ, ಅದನ್ನೇ ಅವ್ರು ಲೀಗಲ್ ಆ್ಯಕ್ಷನ್ ಅಂತ ಹೇಳಿದ್ದು. ಅದಕ್ಕೆ ಅಂತ ಯಾವುದೇ ಒಂದು ತೊಂದರೆಯಲ್ಲಿ ನೀವು ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಭಾಳಷ್ಟು ಜನ ಏನು ಮಾಡ್ತೀರಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದಲ್ಲಿ ಸೀಟ್ ಸಿಕ್ಕಿರ್ತದೆ, ಈಗ ನೀಟ್ ಲಾಂಗ್ ಟರ್ಮ್ ಅಡ್ಮಿಷನ್ ಮಾಡಿಸಿರ್ತೀರಿ, ನೀಟ್ ಲಾಂಗ್ ಟರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮೆಡಿಕಲ್ಗೆ ಹೋಗ್ಬೇಕಂತ ಇರ್ತೀರಿ, ಆವಾಗ ಕೆ ಅಂಡರ್ ಕೌನ್ಸಿಲಿಂಗಲ್ಲಿ ನೀವು ಇನ್ವಾಲ್ವ್ ಆಗದೇ ಇರೋ ಹಾಗೆ ಅವರು ಮಾಡಿದರೆ ನಿಮಗೆ ಅನ್ಯಾಯ ಆದಂಗೆ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರಿಸ್ಕ್ ತೊಗೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಇಷ್ಟು ಫೀಸನ್ನು ಪೇ ಮಾಡಿ, ಇಷ್ಟು ಫೀಸನ್ನು ಪೇ ಮಾಡಿ, ಈ ಕ್ಯಾನ್ಸಲೇಷನ್ ಫಾರ್ಮನ್ನು ಫಿಲ್ ಮಾಡಿ, ಈ ಒಂದು ಮೇಲ್ ಅಡ್ರೆಸ್ಸಿಗೆ, ಈ ಒಂದು ಮೇಲಿಗೆ ನಿಮ್ಮ ಒಂದು ಡೌನ್ಲೋಡ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಡಿಮ್ಯಾಂಡ್ ಡ್ರಾಫ್ಟನ್ನು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಮೇಲ್ ಮಾಡಿ ನಿಮ್ಮ ಒಂದು ಕ್ಯಾಂಡಿಡೇಟ್ಸ್ ಮೇಲ್ IDಯಿಂದ, ಪ್ಲಸ್ ಇದನ್ನಷ್ಟನ್ನು ಕೂಡ ಇದರ ಜೊತೆ ಯಾರು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ದೀರಿ ಅವ್ರ ಅಡ್ಮಿಷನ್ ಆರ್ಡರ್ ಇರಲಿ ಅಥವಾ ಬ್ಯಾಂಕ್ ಫೀ ಪೇ ಮಾಡಿರುವಂಥ ಚಲನ್ ಇರಲಿ, ಅವೆಲ್ಲವನ್ನು ಕೂಡ KEAಗೆ ನೀವು ಪೋಸ್ಟ್ ಮಾಡಬೇಕು, ರಿಜಿಸ್ಟರ್ ಪೋಸ್ಟ್ ಮಾಡಿ, ನಿಮ್ಮ ಸೀಟ್ ಕ್ಯಾನ್ಸಲ್ ಆಗ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಭಾಳ ಜನ ಸ್ಟೂಡೆಂಟ್ಸು ಭಾಳ ವರ್ಷ ದಿವಸದಿಂದ ಕೇಳ್ತಾ ಇದ್ರು, ನಾನು ಸೀಟ್ ಹೇಗೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ KEAದವರು ಫೈನಲ್ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ನನ್ನ ರಿಕ್ವೆಸ್ಟ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನೀವೇನಾದರೂ ಅಡ್ಮಿಷನ್ ತೊಗೊಂಡಿಲ್ಲ ತಾನೇ ಕ್ಯಾನ್ಸಲ್ ಆಗ್ತದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಲೀಗಲ್ ಆ್ಯಕ್ಷನ್ ತೊಗೊಳ್ಳೋಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಯಾವುದೇ ರಿಸ್ಕನ್ನು ತೊಗೊಳ್ದೇನೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಪ್ರತಿಯೊಬ್ಬ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾರ್ಯಾರು ಇದರ ಅವಶ್ಯಕತೆ ಇದೆ ಅವರಿಗೆ. ಸೊ ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ. ಸೊ ನಿಮ್ಮ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.